ಲಾಕರ್ ಓಪನ್ ಮಾಡಿಲ್ಲ ಅಂದ್ರೆ ನೋಟಿಸ್ ಯಾಕೆ ಕಳಿಸ್ತಾರೆ ಅದರಲ್ಲಿ ಏನು ಬರ್ತಿದೆ ನಥಿಂಗ್ ಮಚ್ ರಾಧಾ ಇಟ್ ಜಸ್ಟ್ ಸೇಸ್ ಬ್ಯಾಂಕಿಗೆ ಹೋಗಿ ಲಾಕರ್ ನ ರಿನ್ಯೂ ಮಾಡಬೇಕು ಅಂತ ಅಂದ್ರೆ ಲಾಕರ್ ರಿನ್ಯೂ ಮಾಡಕ ಕರ್ದಿದಾರಾ ಅಂಡ್ ಆ ಲಾಕರ್ ಗೆ ನಾನೇ ನಾಮಿನಿ ಅಂತ ನಾಮಿನಿ ಅಂದ್ರೆ ಅದು ಯಾರೋ ಬೇರೆ ಅವರ ಹೆಸರಲ್ಲಿ ಇದ್ದು ಈಗ ನಿಮ್ಮ ಹೆಸರಲ್ಲಿ ಬಂದಿದೆ ಅಂತ ಅಲ್ವಾ ಅದು ಯಾರ್ದು ರಮಣ್ ದಿನಕರಪ್ಪ ಏನಾಯ್ತಪ್ಪ ಮಾ ಬ್ಯಾಂಕ್ ಇಂದ ಒಂದು ನೋಟಿಸ್ ಕಳಿಸಿದ್ದಾರೆ ದಿನಕರಪ್ಪ ಒಂದು ಲಾಕರ್ ಗೆ ನನ್ನ ನಾಮಿನಿ ಮಾಡಿದ್ದಾರೆ ಅದರ ರಿನ್ಯೂವಲ್ ಟೈಮ್ ಬಂದಿದೆ ಸೊ ಬ್ಯಾಂಕಿಗೆ ಹೋಗಬೇಕು ಅಂತ ಲೆಟರ್ ಕಳಿಸಿದ್ದಾರೆ ಅಯ್ಯೋ ಏನಪ್ಪ ಇದು ಈ ಲಾಕರು ಬ್ಯಾಂಕು ನಾಮಿನಿ ನನಗೇನು ಅರ್ಥನೇ ಆಗ್ತಿಲ್ಲ ಇರಲಿ ಎಲ್ಲ ಸರಿಯಾಗಿ ಕೇಳಿಸ್ಕೊಂತೀನಿ ಮೇಡಮ್ಗೆ ಎಲ್ಲ ವರದಿ ಒಪ್ಪಿಸ್ಬೇಕಲ್ವಾ ಅಮ್ಮ ಅಪ್ಪ ಯಾವತ್ತಾದರೂ ಈ ಲಾಕರ್ ಬಗ್ಗೆ ನಿಮಗೆ ಹೇಳಿದ್ರಾ ಇಲ್ಲಪ್ಪ ನನ್ನ ಹತ್ರ ಏನು ಹೇಳಿಲ್ಲ ವಿಚಿತ್ರವಾಗಿದೆ ಅಪ್ಪ ಯಾಕೆ ನನ್ನ ನಾಮಿನಿ ಮಾಡಿದ್ರು ಆ ಲಾಕರ್ ಒಳಗೆ ಏನಿರ್ಬೋದು ಏನಪ್ಪ ನಂಗಂತೂ ಏನು ಗೊತ್ತಿಲ್ಲ ರಮಣ್ ಯಾವುದಕ್ಕೂ ಅಂತಲಿ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಟೈಮ್ ಮಾಡ್ಕೊಂಡು ಹೋಗಿ ಬರ್ತೀನಿ ಇದೇನು ಸೀರಿಯಸ್ ವಿಷಯ ಇರೋಂಗಿದೆ ಈಗಲೇ ಮೇಡಮ್ ಕಿವಿಗೆ ಹಾಕಬೇಕು ಆ ದಿನಕರ್ ಸತ್ಮೇಲೂ ಈ ಥರದ ಏನಾದರೂ ಒಂದು ಬಾಂಬ್ ಹಾಕ್ತಾನೆ ಇದ್ದಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರಾದ್ರೂ ಅನುಮಾನ ಬರುವಂತ ವ್ಯಕ್ತಿ ಬಂದಿದ್ನಾಲ್ಲ ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳ್ರಿ ಒಬ್ಬ ಕ್ರಿಮಿನಲ್ ಇಲ್ಲೇ ಎಲ್ಲ ಓಡಾಡ್ತಾ ಇದ್ದಾನೆ ಅಂತ ಮಾಹಿತಿ ಬಂದಿದೆ ಅದಕ್ಕೆ ಹುಡ್ಕೊಂಡು ಬಂದಿದೀವಿ ಈ ಕಡೆ ಏನಾದ್ರೂ ಬಂದಿದ್ದ ಹೌದಾ ಯಾರು ನೋಡಕ್ ಹೇಗಿದ್ದ ಒಂದು ಬಿಹೇವಿಯರ್ ಹೇಗಿತ್ತು ಹೌದು ಸರ್ ಒಬ್ಬ ವ್ಯಕ್ತಿ ಬಂದಿದ್ದ ಸುಮಾರು 40 ವರ್ಷದವನಾಗಿರ್ಬೋದು ಎತ್ತರವಾಗಿ ಗಡ್ಡ ಬಿಟ್ಕೊಂಡು ಟಪೋರಿ ತರ ಕಾಣ್ತಾ ಇದ್ದ ನೀವು ಬಂದು ಹೊಸ ಮೊಬೈಲ್ ಕೇಳಿ ಮೊಬೈಲ್ ಆಮೇಲೆ ಅದೇ ಸರ್ ಅವ್ನ ಫೋನ್ ನೀರಲ್ಲಿ ಬಿದ್ದಿತ್ತಂತೆ ಹೊಸ ಫೋನ್ ತಗೊಳಕ್ಕೆ ಅಂತ ಬಂದಿದ್ದ ಯಾವುದಕ್ಕೂ ನನ್ನ ಫೋನ್ ಚೆಕ್ ಮಾಡಿ ರಿಪೇರಿ ಮಾಡೋಕ್ಕಾಗುತ್ತ ನೋಡ್ತೀನಿ ಆದ್ರೆ ಅವ್ರು ಒಪ್ಪಲೇ ಇಲ್ಲ ನಾನು ಅಷ್ಟು ಅಂದಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಒಂಥರ ಆಡಿದ್ರು ಅದೆಲ್ಲ ಏನು ಬೇಡ ಹೊಸದೇ ಫೋನ್ ಕೊಡಿ ಅಂದರು ನಾನು ಕೊಟ್ಟೆ ಸರ್ ಅವ್ರ ಹಳೆ ಫೋನ್ ಇಲ್ಲೇ ಅರ್ಜೆಂಟಾಗಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಾನು ಎತ್ತಿಕ್ಕಿದ್ದೀನಿ ನೋಡ್ತೀರಾ ಸರ್ ಕೊಡಿ ಒಂದು ನಿಮಿಷ ಕಾನ್ಸ್ಟೇಬಲ್ ಈ ಮೊಬೈಲ್ ಫೋನ್ನ ಸೀಸ್ ಮಾಡಿರಿ ಇನ್ವೆಸ್ಟಿಗೇಷನ್ ಬೇಕಾಗತ್ತೆ ಥ್ಯಾಂಕ್ ಯು ಮತ್ತೆ ಅವನು ಈ ಕಡೆ ಏನಾದರೂ ಕಾಣಿಸ್ಕೊಂಡ್ರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಹೆಲ್ಪ್ ಆಗುತ್ತೆ ಸರಿ ಸರ್ ಹಾಗೆ ಮಾಡ್ತೀನಿ ಸರ್ ಒಂದು ನಿಮಿಷ ಏನು ಸರ್ ಫೋನ್ ತೊಗೊಂಡು ಇಲ್ಲೇ ನಿಂತಿದ್ದ ಸರ್ ಅವ್ರು ಚಿಕ್ಕಾಬಿಟ್ಟೆ ಟೆನ್ಷನಲ್ಲಿ ಯಾರಿಗೂ ಕಾಲ್ ಮಾಡ್ತಾ ಇದ್ದ ಆದರೆ ಅವ್ರು ಯಾರು ಕಾಲ್ ರಿಸೀವ್ ಮಾಡಿಲ್ಲ ಅನ್ಸುತ್ತೆ ಸರ್ ಒಬ್ಬನೇ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದೆ ಸರ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ವಾಪಸ್ ಬೆಂಗಳೂರಿಗೆ ಹೋಗೋದೆ ವಾಸಿ ಅಂತೆಲ್ಲ ಮಾತಾಡ್ತಾ ಇದ್ದೆ ಸರ್ ವೆರಿ ಗುಡ್ ಇನ್ನಿಂದ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ನೋಡು ಇಷ್ಟು ಸಾಕು ನನ್ನ ಮಗನ ಹಿಡಿಯೋದಕ್ಕೆ ಕಾನ್ಸ್ಟೇಬಲ್ಸ್ ಕೂಡಲೇ ವಿಷಯನ ಬ್ಯಾಂಗ್ಳೂರ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಇನ್ಸ್ಪೆಕ್ಟರ್ ಹರ್ಷ ಅಲರ್ಟ್ ಆಗಿರಲಿ ಜಾಸ್ತಿ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ರಮಣ್ ಆದಷ್ಟು ಬೇಗ ಸಾಧ್ಯ ಆದರೆ ನಾಳೆನೆ ಹೋಗಿ ವಿಚಾರಿಸಿ ರಮಣ್ ಓಹ್ ರಾಜಶೇಖರ್ ಅಂತ ರಾಧಾ ಇನ್ನು ರೂಮಲ್ಲಿ ಇಡಿ ನಾನು ಆಮೇಲೆ ನೋಡ್ತೀನಿ ಮಾತಾಡ್ಸ್ಕೊಂಬರ್ತೀನಿ ಸಾರಿ ತಡವಾಗಿ ಬಂದೆ ಮೈಗೆ ಹುಷಾರಿಲ್ಲ ಅಯ್ಯೋ ಹಾಗಿದ್ರೆ ಯಾಕೆ ತೊಂದರೆ ತೊಗೊಳಕ್ಕೆ ಹೋದ್ರಿ ಫೋನ್ ಮಾಡಿದ್ರೆ ಸಾಕಿತ್ತು ಕಷ್ಟ ಏನಪ್ಪ ಬಂತು ದಿನಕರ ಏನು ಬೇರೆಯವನ್ನ ಅವನು ನನ್ನನ್ನು ಸ್ವಂತ ತಮ್ಮನ ಥರ ನೋಡ್ಕೋತಿದ್ದ ಆದರೆ ಅವನಿಗೆ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಒಳ್ಳೆಯವ್ರನ್ನ ಆ ದೇವರು ಬೇಗ ಕರೆಸ್ಕೋತಾನಂತೆ ಅದು ನಿಜ ಆಯಿತು ಅಪ್ಪ ಇಡೀ ಲೋಕದ ಕಣ್ಣಲ್ಲಿ ಒಳ್ಳೆಯವರೇ ಆಗಿದ್ರು ನನ್ನೊಬ್ಬನ ಕಣ್ಣಿಗೆ ಬಿಟ್ಟು ಇವರೆಲ್ಲ ಹೀಗೆ ಮಾತಾಡೋದು ಕೇಳಿಸ್ಕೊಂಡ್ರೆ ಅಪ್ಪನ ಕಳ್ಕೊಂಡೇ ಬಿಟ್ಟೆ ಅಂತ ಸಂಕಟ ಆಗುತ್ತೆ ಇನ್ನೂ ಗೆಸ್ಟ್ ಬರ್ತಾನೆ ಇದ್ದಾರೆ ರಮಣ್ ಸರ್ ಯಾವಾಗ ಫ್ರೀ ಆಗ್ತಾರೋ ನಾನು ಯಾವಾಗ ಫೈಲ್ ಕೊಡ್ತೀನೋ
ಹೇಗಿದ್ದೀರಾ? ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ಆಫೀಸ್ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ. ಅವಾಗ ತುಂಬಾ ಜನ ಗೆಸ್ಟ್ ಇದ್ರಲ್ಲ, ಸೋ ಮಾತಾಡಕ ಆಗಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಏನದು ಆಫೀಸ್ ಫೈಲ್ಸ್? ಅದು ಆಕ್ಚುಲಿ ಅಯ್ಯೋ ದೇವ್ರೆ, ನಾನು ಯಾಕೆ ಪದೇ ಪದೇ ಇವ್ರುಗಳ ಕೈಯಲ್ಲಿ ಸಿಕ್ಕಾಕೋತಿದ್ದೀನಿ? ಆವಾಗ ಅಮ್ಮ, ಇವಾಗ ಮಗಳು, ನಾನು ಏನು ಮಾಡಲಿ ಈಗ? ಸರ್ ಬೇರೆಯಲ್ಲಿ ಮಾತಾಡ್ತಾ ಇದ್ದಾರೆ. ಸುಮಿತ್ ಫೈಲ್ಸ್ ಕೊಡಿ. ಇಟ್ಸ್ ಓಕೆ ಮೇಡಮ್, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಇವತ್ತು ಪ್ರೋಗ್ರಾಮಲ್ಲಿ ನಿಮಗೆ ಸುಸ್ತು ಬೇರೆ ಆಗಿರುತ್ತೆ. ಹಾಗೇನಿಲ್ಲ, ಕೊಡಿ. ನಾಳೆ ನಾಡಿದ್ರಿಂದ ನಾನು ಆಫೀಸ್ಗೆ ಬರ್ತೀನಿ. ಆಗ ಅಲ್ಲಿ ಫೈಲ್ಸ್ ನೋಡಿ ಅಯೋಮಯ ಆಗೋ ಬದಲು ಈಗ ನೋಡಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ. ಆಫೀಸಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾದರೆ ಇಲ್ಲಿ ದೊಡ್ಡ ಅನಾಹುತನೇ ಆಗುತ್ತೆ. ಯಾವ ಕಾರಣಕ್ಕೆ ಈ ಫೈಲ್ಸ್ ನಿಮ್ಮ ಕೈಗೆ ಸಿಗಬಾರ್ದು? ಸುಮಿತ್, ವಾಟ್ಸ್ ರಾಂಗ್ ವಿತ್ ಯು? ಫೈಲ್ಸ್ ಕೊಡಿ ಅಂದರೆ ಯಾಕೆ ಹೀಗಾಡ್ತಿದ್ದೀರಾ? ನಮ್ಮ ಆಫೀಸ್ ಫೈಲ್ಸ್ ತಾನೆ. ಹೌದು, ನಮ್ಮ ಆಫೀಸ್ ಫೈಲ್ಸೇ. ಇನ್ನೇನು ಮತ್ತೆ ಕೊಡಿ. ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿನಲ್ಲಿ ಇಂಥದ್ದೇನಾದ್ರು ಒಂದು ಆಗಲೇಬೇಕು. ಈ ಮಂಜ ಎಲ್ಲಿ ಹೋದನೋ, ಏನಾಯಿತೋ, ಅವನ ಕತೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅವನೊಬ್ಬ ರಾಬರ್ಟ್ ಕೈ ಸೇರಿದ್ರೆ ಎಲ್ಲ ಸರಿ ಹೋಗಿರೋದು, ಮಿಕ್ಕಿದ್ದೆಲ್ಲ ಸಲೀಸಾಗಿರೋದು. ಛೇ, ನಾನು ಅಲ್ಲೇ ನೋಡಿ, ಐ ಆಮ್ ಬಿಸಿ ಟುಡೇ, ಈಗ ನೋಡೋಕ್ಕಾಗಲ್ಲ. ಓಕೆ ಸರ್. ಥ್ಯಾಂಕ್ ಗಾಡ್, ಈ ಸಲನೂ ಸಾರಿ ನನ್ನ ಬಚಾವ್ ಮಾಡಿದ್ರು. ಬೈ ದ ವೇ, ಇದೇನು ಫೈಲ್ಸ್? ಸುಮಿತ್ ಏನೋ ಇದನ್ನ ನೀನೇ ನೋಡ್ಬೇಕು ಅಂದ್ರು. ಯಾ, ಇಟ್ಸ್ ಅಬೌಟ್ ದ ಕಂಪನಿ ಲೀಗಲ್ ಪ್ರೊಸೀಜರ್ಸ್, ಅದು ನಾನೇ ನೋಡ್ಬೇಕು. ಸರ್, ಹಾಗಾದ್ರೆ ನಾನು ಹೊರಡ್ಲಾ? ಯಾ, ನೀನೇ ನೋಡು. ಇಷ್ಟೊತ್ತು ವೇಟ್ ಮಾಡಿಸಿದಕ್ಕೆ ಐ ಆಮ್ ಸಾರಿ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಈ ಫೈಲ್ಸ್ನೆಲ್ಲ ನಾನು ಆಫೀಸಲ್ಲಿ ಇಟ್ಟಿರ್ತೀನಿ, ನಿಮಗೆ ಯಾವಾಗ ಬೇಕೋ ಕೇಳಿ ತಂದು ಕೊಡ್ತೀನಿ. ಇಬ್ರು ಹೀಗೆ ಆಡ್ತಿದ್ದಾರೆ, ಏನೋ ನ್ಯಾಷನಲ್ ಸೀಕ್ರೆಟ್ ಇರೋ ಥರ ಆಡಿದ್ರು. ಸುಮಿತ್ ಕೂಡ ಫೈಲ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ದ, ಅಂದರೆ ಏನೋ ಇದೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನೀನೇನು ಮಾಡಿದೆ? ನಾನಾ? ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್, ಅವ್ರೇನು ಮಾತಾಡ್ತಿದ್ರು ಅಂತ ನಂಗೆ ಅರ್ಥನೇ ಆಗಲಿಲ್ಲ. ಅದಕ್ಕೆ ಇದನ್ನೆಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ನಾನು ನೋಡಿ ಬಂದೆ. ಇದೇ ಮಾಡಿ, ನೀವೆಲ್ಲರೂ ಇದೇ ಮಾಡಿ. ಅಲ್ಲಿ ನೋಡಿದ್ರೆ ಆ ಮಂಜ ಮೇಡಮ್ ನನ್ನನ್ನು ಕಾಪಾಡಿ, ನೀವೇ ಏನಾದರೂ ಮಾಡಬೇಕು ಅಂತ ನನಗೆ ಹೇಳ್ತಾನೆ. ಇನ್ನೊಂದು ಕಡೆ ಆ ರುದ್ರ ಮೇಡಮ್ ನನ್ನ ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ದಯವಿಟ್ಟು ನೀವೇ ಏನಾದರೂ ಹೇಳಿ ಅಂತಾನೆ. ಅದ್ರ ಜೊತೆಗೆ ನಿನ್ನ ಕಾಟ ಬೇರೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲ ತಂದು ನನ್ನ ಕಿವಿನಲ್ಲಿ ಊದೋದು ಬಿಟ್ಟು ಬೇರೆ ಏನು ಗೊತ್ತು ನಿನಗೆ? ನಿನ್ನನ್ನು ನಾನಿಲ್ಲಿ ಯಾವ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ? ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ ರೇಡಿಯೋ ಥರ ನನಗೆ ಸುದ್ದಿ ಒಪ್ಸೋದಕ್ಕ ನಿನ್ನನ್ನು ಇಟ್ಟಿರೋದು? ಇಡಿಯಟ್, ನಾನು ನಿನಗೇನು ಹೇಳಿದ್ದೆ? ಎಲ್ಲೇ ಏನೇ ಆದರೂ ಅದನ್ನು ಅಲ್ಲೇ ಸಾಲ್ವ್ ಮಾಡು, ನನ್ನ ತನಕ ಅದನ್ನು ತರಬಾರ್ದು ಅಂತ ಹೇಳಿದ್ದೆ ತಾನೆ? ಆದರೂ ಯಾಕೆ ಹೀಗೆ ಮಾಡ್ತೀಯ? ಏನು ನಿಮ್ಮನ್ನೆಲ್ಲ ನಾನು ಬಿಟ್ಟಿಯಾಗಿ ಸಾಕ್ತೀನಿ, ಅನ್ನ ನೀರು ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೀನಾ? ನಿಮಗೆ ಸಂಬಳನೂ ಕೊಡಬೇಕು, ಅದ್ರ ಜೊತೆಗೆ ಐಡಿಯಾನೂ ಕೊಡಬೇಕು. ಇವ್ರು ಹೇಳಿದ್ದಾರೆ ಅಂತ ಏನೇ ವಿಷಯ ಸಿಕ್ಕಿದ್ರು ಓಡ್ಕೊಂಡು ಬಂದು ಹೇಳ್ತೀನಿ, ಆದರೆ ಇವ್ರಿಗೆ ಖುಷಿನೇ ಇಲ್ಲ, ಯಾವಾಗಲೂ ಭಯದೇ ಆಯಿತು. ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆಲ್ಲ ಅರ್ಥ ಆಗತ್ತೆ. ನಾವು ಇಷ್ಟೆಲ್ಲ ಮಾಡಿದ್ರು ಸಿತಾರಾ ಮೇಡಮ್ ಒಂದ್ಸಲನೂ ಹೊಗಳಿಲ್ಲ ಅಂತ ತಾನೆ? ಈ ಮೇಡಮ್ ಏನು ಸೈಕಾಲಜಿ ಓದಿದ್ದಾರಾ ಹೇಗೆ? ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಹಾಗೆ ಹೇಳ್ತಿದ್ದಾರೆ. ಏನು ಮಾಡೋದು ರಾಣಿ, ನನ್ನ ಕತೆ ಏನಾಗ್ತಿದೆ ಅಂತ ನಿನಗೇ ಗೊತ್ತು. ನಾಲ್ಕು ದಿಕ್ಕಿಂದ ಸಮಸ್ಯೆಗಳ ರಾಶಿನೇ ಇದೆ ನನ್ನ ಮುಂದೆ, ಯಾವುದನ್ನು ಹೇಗೆ ಕ್ಲಿಯರ್ ಮಾಡಲಿ, ಎಲ್ಲಿ ಸರಿ ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಫ್ರಸ್ಟ್ರೇಷನ್ ಹೀಗೆ ಹೊರಗೆ ಬರ್ತಿದೆ. ಹೋಗಲಿ ಬಿಡಿ ಮೇಡಮ್, ನನಗೂ ಅರ್ಥ ಆಗುತ್ತೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿ, ನೀವೇ ಗೈಡ್ ಮಾಡಬೇಕು.
ಇದಕ್ಕಿರೋದು ಒಂದೇ ಒಂದು ದಾರಿ. ಏನು ಮೇಡಮ್? ರಮಣ್ ಹತ್ರ ಲಾಕರ್ ವಿಷಯ ಡೈರೆಕ್ಟಾಗಿ ಮಾತಾಡೋದು. ಆ ಕೆಲಸ ನಿನ್ನಿಂದಾನೇ ಆಗಬೇಕು ರಾಣಿ. ನಾನಾ? ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್? ರಮಣ್ ಹತ್ರ ನೀನು ಎಲ್ಲ ಬಾಯಿ ಬಿಡಿಸ್ಬೇಕು. ಆದರೆ ಈಗ ಅವ್ನು ನನ್ನ ಜೊತೆ ಮಾತಾಡ್ತಾನೇ ಇಲ್ಲ, ನನ್ನ ಮೇಲೆ ಸಿಟ್ಟಿದೆ. ಅಂಥದ್ರಲ್ಲಿ ನಾನು ಹೇಗೆ ಈ ವಿಷಯ ಎಲ್ಲ ಮಾತಾಡಲಿ? ಅದೇನು ಮಾಡ್ತೀಯೋ ಮಾಡು, ಒಟ್ಟಿನಲ್ಲಿ ಈ ಕೆಲಸ ನಿನ್ನಿಂದಾನೇ ಆಗಬೇಕು. ನೀನು ರಮಣ್ ಮೊದಲಿನ ಥರ ಆಗಬೇಕು. ರಮಣ್ಗೆ ನಿನ್ನ ಮೇಲಿರೋ ಕೋಪ ಮಾಯ ಆಗಬೇಕು. ಹಾಗೆ ಮಾಡು. ಅಲ್ಲ ಮೇಡಮ್, ನಾನು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಜಸ್ಟ್ ಡೂ ವಾಟ್ ಐ ಸೇ. ಹೇಗೂ ನಾಟಕ ಮಾಡೋದು ನಿನ್ನ ರಕ್ತದಲ್ಲೇ ಇದೆಯಲ್ಲ, ಏನಾದರೂ ಒಂದು ಡ್ರಾಮಾ ಮಾಡಿ ರಮಣ್ ಮನಸ್ಸನ್ನ ಕರಗಿಸು. ಏನು ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಇನ್ನೇನಿರುತ್ತೆ ರಾಧಾ, ಈ ಮನೇಲಿ ಬರೋಷ್ಟು ಪ್ರಶ್ನೆಗಳು, ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಯೋಚನೆ ಮಾಡಿದಷ್ಟು ಜಾಸ್ತಿ ಪ್ರಶ್ನೆಗಳಾಗ್ತಿದೆ ಹೊರತು ಒಂದಕ್ಕೂ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಸರಿ, ಈಗೇನು ಯೋಚನೆ ಮಾಡ್ತಿದ್ದೀರಾ? ಆ ಲಾಕರ್ ವಿಷಯನೇ ನನ್ನ ತಲೆಯಲ್ಲಿ ಕೊರೀತಾ ಇದೆ ರಾಧಾ. ಅದರಲ್ಲಿ ಅಪ್ಪ ಏನಿಟ್ಟಿರ್ಬೋದು? ನನ್ನನ್ನು ಯಾಕೆ ನಾಮಿನಿ ಮಾಡಿದ್ರು ಅಂತ ಆ ಯೋಚನೆ ನನ್ನ ತಲೆಯಲ್ಲಿ ಮತ್ತೆ ಮತ್ತೆ ಓಡ್ತಾ ಇದೆ. ಲಾಕರ್ ಓಪನ್ ಮಾಡ್ತಾ ಅದಕ್ಕೆ ಉತ್ತರ ಸಿಗಲ್ಲ ರಮಣ್. ಯಾರಿಗೆ ಗೊತ್ತು, ಮಾವ ನಿಮಗೇನಾದರೂ ಗಿಫ್ಟ್ ಬಿಟ್ಟು ಹೋಗಿರ್ಬೋದು. ಇರ್ಬೋದು. ನನಗಂತೂ ಆ ಲಾಕರ್ ವಿಷಯ ಗೊತ್ತಾದಾಗಿಂದ ಕ್ಯೂರಿಯಾಸಿಟಿ ಆ್ಯಂಡ್ ಆ್ಯಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ. ಆ ಲಾಕರ್ಲಿ ಏನೋ ಒಂದು ರಹಸ್ಯ ಇದೆ ಅನಿಸುತ್ತೆ ರಾಧಾ. ರಮಣ್, ಬರೀ ಲಾಕರ್ ಅಷ್ಟೇ ಅಲ್ಲ, ಮಾವ ನಿಮ್ಮ ಕೈ ಕೊಟ್ಟೋಗಿರೋ ಪುಟ್ಟಕ್ಕನೂ ಒಂದು ರಹಸ್ಯನೇ. ಅವ್ಳು ನಾವು ಅಂದ್ಕೊಂಡಿರೋ ಹಾಗಿಲ್ಲ. ನೀವೇನು ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ? ಇವತ್ತು ಪುಟ್ಟಕ್ಕ ಮಾವನ ಬಗ್ಗೆ ಶ್ರದ್ಧಾಂಜಲಿಯಲ್ಲಿ ಮಾತಾಡಿದ್ದು ಕೇಳಿದ್ರ ರಮಣ್? ಅವಳು ಆಡಿದ ಮೂರೇ ಮೂರು ಮಾತಿರ್ಬೋದು, ಆದರೆ ಅದರಲ್ಲಿ ನೂರು ಥರದ ನೋವಿತ್ತು. ಅವಳು ಆಡಿದ ಯಾವ ಮಾತಲ್ಲೂ ನಾಟಕ ಇರಲಿಲ್ಲ, ಎಲ್ಲ ಮನಸ್ಸಿಂದ ಹೇಳಿದ್ಲು. ಮಾವನಿಗೆ ಕಣ್ಣೀರಲ್ಲೇ ಶ್ರದ್ಧಾಂಜಲಿ ಮಾಡ್ದಾಗಿತ್ತು. ಮಾವನ ಬಗ್ಗೆ ಅಷ್ಟೊಂದು ಪ್ರೀತಿ ಇರೋ ಈ ಹುಡುಗಿ ಯಾರು, ಇಲ್ಲಿಗೆ ಯಾಕೆ ಬಂದ್ಲು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವಳು ಆಡಿದ ಮಾತು ಕೇಳಿದ್ರೆ ಮಾವನಿಗೆ ತುಂಬ ಪರಿಚಯ ಇತ್ತು, ತುಂಬ ಪ್ರೀತಿ ಸಲಿಗೆ ಇತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಮಾವನ ಬಗ್ಗೆ ನಾವು ಸಂಕಟ ಪಡೋದು ಅಳೋದು ಸರಿ, ಯಾಕಂದರೆ ನಾವು ಅವ್ರ ಫ್ಯಾಮಿಲಿ. ಆದರೆ ಆ ಹುಡುಗಿ ಯಾಕತ್ಲು, ಅವಳಿಗೆ ಯಾಕೆ ಅಷ್ಟೊಂದು ನೋವು ಅನ್ನೋದೇ ಅರ್ಥ ಆಗ್ತಿಲ್ಲ. ನನ್ನ ಕಣ್ಣಿಗೇನು ಕಾಣಿಸುತ್ತೆ ಅದೇ ಸತ್ಯ ಅಂತ ನಂಬಲ್ಲ. ಅಪ್ಪನ ಸಾವಿಂದ ನಾನು ಇಷ್ಟು ಕಲೀಲಿಲ್ಲ ಅಂದರೆ ದಿಸ್ ನೋ ಮೀನಿಂಗ್ ಟು ಎನಿಥಿಂಗ್. ಸಮಣಿಗೆ ಈ ವಿಷಯ ಬಿಡಿ, ಲಾಕರ್ ಬಗ್ಗೆ ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ಗಮನ ಕೊಡಿ. ಮೊದಲು ಬ್ಯಾಂಕಿಗೆ ಹೋಗಿ ಲಾಕರಲ್ಲಿ ಏನಿದೆ ಅಂತ ನೋಡಿ. ಶೋರ್, ನಾಳೆನೇ ಹೋಗ್ತೇನೆ.